ನಿವೃತ್ತಿ ಮಾಡಿಸಿದ್ದಾರೆ ಅವರನ್ನ, ಬಹಳ ನೋವಿಗೆ ಒಳಗಾಗಿದ್ದಾರೆ. ಅವರೇ ಖುದ್ದಾಗಿ ಕರೆ ಮಾಡಿದ್ರು ನಮಗೆ, ಮಾತಾಡ್ಸೋಣ ಅವ್ರನ್ನ, ಅವ್ರಿಗೆ ಏನು ತೊಂದರೆ ಆಗಿತ್ತು. ನಮಸ್ಕಾರ ಸುಂದರೇಶ್ವರ್ ಅವ್ರಿಗೆ. ನಮಸ್ತೆ ಸರ್. ನಮಸ್ಕಾರ, ಎಲ್ಲಿ ಅವ್ರು ತಾವು, ಕೇಳ್ಬೋದಾ? ಸರ್, ನಾವು ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡ ಹೆಜ್ಜೆ ಆಗಿ ಅಂತ ಸರ್. ನಾನು ಓಂ ಪ್ರಾಪರ್. ಓಕೆ, ತಾವು ಏನು ಗ್ರಾಮ ಲೆಕ್ಕಿಗರಾಗಿದ್ದೀರಾ? ಸರ್, ವಿಲೇಜ್ ಅಕೌಂಟ್ ಆಗಿ ನಾನು 2005 ದೇವನಹಳ್ಳಿ ತಾಲೂಕು ಕನಮಂಗದಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸರ್. ಓಕೆ, ಏನ್ ಸಮಸ್ಯೆ ಆಯ್ತು ಸುಂದರೇಶ್ವರ್ ಅವರೇ? ಸರ್, ಅವಾಗ ಇವನು 180 ಪಟ್ಟ ಮತ್ತೆ ರಸೀದಿಗೆ ಬಂದ, ಅದಕ್ಕೆ ಮುಂಚಿತವಾದ್ರು ಬಂದು ಸಾಕಷ್ಟು ಬಂದು ಬರೋನು, ಗಲಾಟೆಗಳು ಮಾಡೋನು, ಅರ್ಜೆಂಟ್ ಅನ್ನೋನು, ಒಂಥರ ಬಹಳ ರೂಡ್ ಆಗಿ ಮಾತಾಡೋಣ. ಮಾತಿಗೆ ನನ್ ಕೋಪ ಬಹಳ ಪಿತ್ತ ನೆತ್ತಿಗೆ ಇರೋದು, ಬದ್ದಿದ್ದಂಗೆ ಕೆಲಸ ಮಾಡ್ಕೊಡಿ. ನಾನ್ ಬೇರೆ ಅವರೆಲ್ಲ ಇದಾರೆ, ನಮ್ಗೂ ಬೇರೆ ಬೇರೆ ಕೆಲಸಲಿಟ್ಟು ಅವ್ನ್ ಟೈಮ್ ಕೊಡು ಅಂದ್ರು, ಇಲ್ಲ ರೀ ನಾನು ಅರ್ಜೆಂಟ್ ಹೋಗ್ಬೇಕು, ಈ ತರ ಎಲ್ಲ ಮಾತಾಡೋನು. ಆಮೇಲೆ ಕೆಲವು ದಿನಗಳಾದ್ಮೇಲೆ ಬಾಯಿಂದ ಬಾಯಿ ಕೆಲವು ಬಂದು ನನ್ನ ಹೆಸರು ಹೇಳ್ಕೊಂಡು ಏನೋ ಅಲ್ಲಿ ಆ ಮುತ್ತಪ್ಪರ ಹತ್ರ ಏನೋ ಬಹಳ ದುಡ್ಡು ವಸೂಲಿ ಮಾಡ್ತಾನೆ, ಹಂಗೆ ಹಂಗೆ ನನ್ ಕೊಡ್ಬೇಕು, ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾನೆ ಸರ್. ಸರ್, ನಾನು ಯಾರ್ದೋ ಒಂದ್ ತವ ಹೇಳ್ದೆ, ಒಂದ್ ಕೆಟ್ಟ ಪದ ಬಳಸ್ತೆ ಇಂತ ನನ್ನ ಮಗ ನನ್ನ ಹೆಸರು ಜೀವನ ಮಾಡ್ಕೊಂತಾನೆ ಅಂತ. ಅದು ಅವ್ನ್ ಕಿವಿ ಬಿದ್ದು ನನ್ಗೆ ಈ ಕೆಲಸ ಮಾಡ್ದೆ ಸರ್, ನನ್ಗೆ ಅರ್ಜೆಂಟ್ ಬೇಕು ಸರ್, ತುಂಬಾ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ ಅಂದ್ರೆ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ. ನಾನೆಲ್ಲ ನಾಳೆ ಹೋಗಿ ಲಿಂಕ್ಕೊಂಡು ನಮ್ಮ ಸ್ನೇಹಿ ಇವನು ನಮ್ಮ ಅಸ್ಟೆಂಟ್ ಅಂತ ಕುಡ್ಕೊಂಡು ಬರ್ಕೊಟ್ಟೆ, ಬರ್ಕೊಟ್ಬಿಡಪ್ಪ ರಸೀತಿ ಅಂತ, 180 ರಸೀತಿ ಇಲ್ಲ, ಒಂದೇ ರಸೀತಿಗೆ ಹಾಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರೆಯೋ ಟೈಮ್ಗೆ ಇವ್ನ ಮಧ್ಯೆ ಎಲ್ಲ ಪ್ರೀ ಪ್ಲಾನ್ ಲೊಕ್ಕ ಹಾಕಿ ರಸೀತಿ ತಗೊಂಡೆ ಸರ್ ಕೇಳಿಕೆ ಬರ್ಕೊಡೋಣ ಅಂತ ಹೇಳ್ಬಿಟ್ಟು ಬಂದು ಎರಡು ಬಂದು ಲೊಕ್ಕ ಹಾಕಿ ಬಂದು ಕೈ ಹಿಡಿದ್ರು ಸರ್. ಕೇಳಿದ್ರು ಲಂಚದಣ್ಣ, ಲಂಚದಲ್ಲ ರೀ ಅವ್ರು ರಸೀತಿಗೆ ಹಾಕು ಅಂತ ಕೊಟ್ಟಿರೋದು ಅವನು ಅಂತ ಹೇಳಿದೆ. ಹಿಂಗೆ ಹೇಳಿದೆ, ಅವ್ರ ರಸೀತಿಗೆ ಹಾಕು ಅಂತ ಕೊಟ್ಟಿರೋದು ಅವ್ರು ಲಂಚದಾಗ ನಾನೇ ಕೇಳಿ ಉನ್ನತ ಲಂಚನ ಅಂತ ಮುಟ್ಟಬೇಡಿದ್ರು. ಹೇಳಿದ ಏನು ಮುಟ್ಟಕೋಬೇಡ, ಹಂಗೆ ಸಹಿತ ಕುಂತ್ಕೊಳ್ಳಿ ಅಂದ್ರು. ಕುಂದ್ಕೊಂಡು ಎಲ್ಲ ಬೇಕ್ ಬೇಕಾದಂಗೆಲ್ಲ ರೆಡಿ ಮಾಡಿ ಕೋರ್ಟಿಗೆ ಸಬ್ಮಿಟ್ ಆಯ್ತು ಸರ್. ಈ ಸೂಳೆ ಮಗನಿಂದ ನಾನು ಒಂದ್ ತಿಂಗಳು ಒಂದ್ ದಿನ ನಾನು ಜೈಲಲ್ಲಿ ಇಟ್ಕೊಂಡೆ. ಅವತ್ತು ಪೂಕರಿತ್ತು ಸರ್ ಅಲ್ಲ ಫೈಲ್ ಟ್ಯಾಕ್ ಮಾಡೋದು, ಪೂಕರ್ ತಿವಿದು ಬಿಡಬೇಕು ಅಂತಾನೆ ನನ್ಗೆ ಬಹಳ ಆಲೋಚನೆ ಮಾಡಿದೆ ಸರ್. ಬಟ್ ಏನಪ್ಪ, ಅವತ್ ನನ್ನ ಮಗ 2 ಮಗು ಬೀದಿ ಬರೋದು ಬೇಡ, ಕೆಲಸ ಹೋದ್ರು ಹೋಯ್ತು, ಭೂಮಿ ಇದೆ, ಭೂಮಿಲಿ ಜೀವನ ಮಾಡೋಣ ದುಮ್ನಾದೆ ಸರ್. 4 ಸಿವಿಲ್ ಕೋರ್ಟ್ ನಡೀತು ಸರ್, 3.5 ಬರ್ಲಿಲ್ಲ ಸರ್ ಇವನು. ಡೇಟ್ ತಂದು ಡೇಟ್ ತಂದು ಎಷ್ಟು ಸಮನ್ಸ್ ಕೊಟ್ಟಿದ್ದಾರೆ ಅವ್ನು, ಅಷ್ಟು 3.5 ಬರ್ಲಿಲ್ಲ. ತಿರ್ಗ 2011 ಜಡ್ಜ್ಮೆಂಟ್ ಆಯ್ತು, ಇಲ್ಲಿ ಉಪಯೋಗ ಆಯ್ತಿಲ್ಲ, ಮತ್ತೆ ಕೇಸ್ ಸ್ಟಾರ್ಟ್ ಆಯ್ತು ಸಿವಿಲ್ ಸರ್ವಿಸ್ ಮೇಟ್ರು. 2020 ಜಡ್ಜ್ಮೆಂಟ್ ಆಯ್ತು ಸರ್, ಕಡ್ಡಾಯ ನಿವೃತ್ತ ಸರ್. 7 ಬರ್ಲಿಲ್ಲ ಸರ್ ಆಫೀಸ್ಗೆ, ಬರೋಣ ಯಾವಾಗ ಬರೋನು, ನಂಗೆ ಅರ್ಜೆಂಟ್ ರೀ. ಆ ಎ ಆರ್ ಮೇಲೆ ಇವನು ರಾಶ ಮಾತಾಡೋನು, ಅವ್ರು ಇವನ್ ಕಂಡ್ರೆ ಏನ್ ನಡ್ಗೋರ್ರಿ ಇವನ್ ಕಂಡ್ರೆ. ನಾನು ಏನ್ರಿ ಇದು ಹಾಳಾಗ್ಲಿ, ಏನ್ ಫೈಲ್ ಈಗ ಏನ್ ರೆಡಿ ಆಗಿದೆ ಫೈಲ್ ಮೇಲೆ ನಿನ್ನ ಆರ್ಡರ್ ಕೊಡಪ್ಪ, ನನ್ಗೆ ಸಾಕಾಗ್ಬಿಟ್ಟಂತೆ. ನಾನು ಯಾವಾಗ ಬಂದ್ರು ನಾನು ಕೋರ್ಟ್ ಕಟ್ಟಿರಿ, ತಿರ್ಗಕ್ಕಾಗಲ್ಲ, ಅಸೆಸ್ಮೆಂಟ್ ಮಾಡ್ತೀರಾ, ಡಿಸ್ಕಸ್ ಮಾಡ್ತೀರಿ, ಏನನ್ನ ಮಾಡಿ ಅಂತಲೇ ಹೇಳಿದ್ದೀವಿ ಸರ್. ನಿಮ್ಗೆ ಏನ್ ತೋಚಿತ್ತು ಅದ್ ಮಾಡ್ಬಿಡಿ, ಕ್ಲಿಯರ್ ಮಾಡ್ಬಿಡಿ, ನನ್ಗೆ ಅರ್ಜೆಂಟ್ ಅಂತಾನ ಕೇಳಿದೆ. 2020 ಜಡ್ಜ್ಮೆಂಟ್ ಆಯ್ತು ಸರ್, ಕಡ್ಡಾಯ ನಿವೃತ್ತಿ ಮಾಡಿದ್ರು. ನಾನು ಸಾಕು ಬೇಡ, ಇನ್ನ ಈ ಇಲಾಖೆ ತವಾಸಣೆ ಬೇಡ ಅಂತ ಡಿಸೈಡ್ ಆಗಿದೆ. ಆದ್ರೆ ನಮ್ ಸ್ನೇಹಿತರು ಎಲ್ಲ ಬಲವಂತ ಮಾಡಿ, ಇಲ್ಲ ನಿಂದೇನು ಸಮಸ್ಯೆ ಆದ್ಮೇಲೆ ಕೆಇಟಿಗೆ ಹಾಕೊಂಡ್ಬಿಟ್ಟು ಒಬ್ಬ ಲಾಯರ್ನ ರಾಘವೇಂದ್ರ ಗಾಯತ್ರಿ ಅಂತ ಹೇಳ್ಬಿಟ್ಟು ಒಬ್ಬ ಲಾಯರ್ನ ಇದ್ ಮಾಡಿ ಕೆಇಟಿಗೆ ಹಾಕಿದ್ವಿ. 2020 ಈಗ ಜಡ್ಜ್ಮೆಂಟ್ ಬಂತು, ರಿಟೈನ್ ಇಮಿಡಿಯೇಟ್ ಇದೆ, ಆಲ್ ದ ಕಾನ್ಸ್ಟಿಟ್ಯೂಷನ್ ಬೆನಿಫಿಟ್ ಅಂತ ರಿಟೈನ್ ಬಂತು, ಜಡ್ಜ್ಮೆಂಟ್ ಮಾಡಿದ್ದಾರೆ. ಹೌದು ಸರ್, ರಿಟೈನ್ ಮಾಡಿ ಅಂತ ಹೇಳ್ಬಿಟ್ಟು ಕೆಇಟಿ ಒಳಗೆ ಆರ್ಡರ್ ಬಂತು ಸರ್. ಮತ್ತೆ ಅದ್ರ ಮೇಲೆ ಇವರು ಲೋಕಾಯುಕ್ತರು ಹೈಕೋರ್ಟ್ ಅಪೀಲ್ ಹಾಕಿದ್ದಾರೆ. ಇನ್ನು 6-7 ಬೇಕಂತೆ, ಅಲ್ಲಿವರೆಗೂ ಸಂಪತ್ತು ಇಲ್ಲ, ಜೀವನ ಇಲ್ಲ, ಏನಿಲ್ಲ ಸರ್. ಭೂಮಿಗಳಿಗೆ ಸಂಪಾದನೆ ಮಾಡ್ಬೇಕು, ಹೆಂಡತಿ ಮಕ್ಕಳು ಸಾಕ್ಬೇಕು, ಜೀವನ ಮಾಡ್ಬೇಕು ಸರ್. ಇವನಿಂದ ನನ್ನ ಸರ್ವಿಸ್ ಅಂಕು ಹಾಳಾಗೋಯ್ತು ಸರ್, ಜೀವನ ಇನ್ನೂ ನಡೀತಾ ಇದೆ ಸರ್. ನಾನು ಸುಮಾರು ಬಾರಿ ಅವ್ನ್ ಬರೋದು ನೋಡೋದು ಅಂದ್ಕೊಂಡು ನಾವು ಯಾವನು ಇವನಿಗೆ ಬುದ್ಧಿ ಕಲಿಸ್ತೀವಲ್ಲ, ಇಂಥ ಫ್ರಾಡ್ ಹಿಂಗ್ ಮೆರಿತಾನಲ್ಲ ನಮ್ ಕಣ್ ಮುಂದೆ ಅಂತಾನೆ ಬಹಳ ನೋವಾಗುತ್ತೆ ಸರ್. ಬಟ್ ಈಗ ನನ್ನಿಂದ ನಿಮ್ಮ ಪವರ್ ಟಿವಿ ವಾಚ್ ಮಾಡ್ತಾ ಇದ್ದೀನಿ, ಇವನ್ ಬಗ್ಗೆ ನೋಡ್ ಬರ್ತಾ ಇದ್ದೆ, ಸಮಾಧಾನ ಆಯ್ತು ಸರ್ ಈಗ. ಸರ್ವಿಸ್ ಅಂಕು ಹಾಳಾಗೋಯ್ತು ಸರ್, ಇವನಿಂದ ನಮ್ ಸರ್ವಿಸ್ ಹಾಳಾಗೋಯ್ತು. ನಂಗೆ ಗೊತ್ತಾಗತ್ತೆ ನಿಮ್ ನೋವೇನು ಅಂತ, ಅರ್ಥ ಆಗತ್ತೆ ಸುಂದರೇಶ್ವರ್ ಅವರೇ. ಹೆಸರು ಮಾತ್ರ ಸುಂದರ ಅಂತಿದೆ ನಿಮ್ದು. ಇವನೇ ಸುಂದರವಾಗಿಲ್ಲ ಸರ್, ಕಷ್ಟದೇವಿ ನಾನೇ ನಮ್ದು. ಅರ್ಥ ಆಗತ್ತೆ ನನಗೆ, ಹೆಸರು ಸುಂದರವಾಗಿದೆ, ಜೀವನ ಬಹಳ ಕಷ್ಟಕರವಾಗಿದೆ. ಫೇಸ್ ಮಾಡಿದೀವಿ ಸರ್ ಜೀವನದಲ್ಲಿ, ಎಲ್ಲಾರು ಎಲ್ಲ ಸಮಸ್ಯೆ ಫೇಸ್ ಮಾಡಿದೀನಿ, ದೇವರು ಚೆನ್ನಾಗಿ ಬಿಟ್ಟವನೆ, ತೊಂದರೆ ಏನಿಲ್ಲ. ಅರ್ಥ ಇದೀರಾ? ಅಳಬೇಡಿ ಅಳಬೇಡಿ ಸಾಹೇಬ್, ಅಳಬೇಡಿ. ಭೂಮಿ ಸೇವೆ ಮಾಡ್ತೀನಿ, ಫಲ ನಾ ತಿಂತಾ ಇದ್ದೀನಿ.
ನನಗೂ 3 ಎಕರೆ ಅಷ್ಟೇ ತೋಟ ಕಟ್ಕೊಂಡಿದ್ದೀವಿ ಸರ್, ಯಾವುದೋ ಕಳೆದ ಯಾವುದೋ ಕಟ್ಕೊಂಡಿದ್ದು, ಇವತ್ತು ಕೈ ಇಡ್ತಾ ಇತ್ತು. ಅಳ್ಬೇಡಿ ಸುಂದರೇಶ್ವರ ಅವರೇ, ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ದಯಮಾಡಿ ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಇವ್ರಿಗೆ ಏನೋ ಮಾಡಿ ಅಟ್ಲೀಸ್ಟ್ ನಮ್ ಬಳಿ ಕಾಕ್ಬೇಕು ಸರ್, ಇಂಥವ್ರನ್ನೆಲ್ಲ ಹೊರಗಡೆ ಬಸ್ಸಕ್ ಬಿಡಬಾರ್ದು ಸರ್. ಇಂಥವ್ರನ್ನೆಲ್ಲ ಡೇಂಜರಸ್, ಇವ್ರು ಸಮಾಜಕ್ಕೆ ದೊಡ್ಡ ಕಂಟಕ ಸರ್. ಇವ್ರು ಆ ಟಿವಿ ಒಳಗೆ ನೋಡಿವ್ನು ಅವನ್ ಇವನ್ ಇದ್ರಲ್ಲಿ ಕುರ್ಸ್ಕೊಂಡು ಅವನ್ ಬಗ್ಗೆ ಎಲ್ಲ ಏನಪ್ಪ, ನನ್ಗೆ ಅನ್ಕೊಂಡಿವನು ಏನು ಇಂಥ ಕೆಟ್ಟ ಮನುಷ್ಯನಿಗೆ ಇಷ್ಟೊಂದೆಲ್ಲ ಮಾನ್ಯತೆ ಕೊಡ್ತಾರಲ್ಲ ಸಮಾಜದಲ್ಲಿ ಅಂತ ಅನ್ಸೋದು ಸರ್ ನನ್ಗೆ. ಬಟ್ ಈಗ ಇವತ್ತು ನಿಜವಾಗಿ ನನ್ನೆಯಿಂದ ಬಹಳ ಸಮಾಧಾನ ಆಗಿದೆ ನಾನು. ಯಾವ್ದೋ ಒಂದು ಕೆಟ್ಟ ಉಳಿದ ಸಮಾಜ, ಇವತ್ತು ಸಮಾಜಕ್ಕೆ ಗೊತ್ತಾಯ್ತಲ್ಲ ಇವನ್ ಬಗ್ಗೆ ಬಿಡು, ಅದು ಇಚ್ಛೆ ಆಗ್ತದೆ ಬಿಡ್ತದೆ ಸೆಕೆಂಡ್ರಿ, ಬಟ್ ಸೊಸೈಟಿಗೆ ಇವನ್ ಬಗ್ಗೆ ಏನು ಅಂತ ಗೊತ್ತಾಯ್ತಲ್ಲ, ಅದನ್ನ ತಲೆ ತಿಳಿದಾಗಲ್ಲ. ಆಗ್ಲಿ ಸುಂದರೇಶ್ವರ್ ಅವರೇ, ಪ್ಲೀಸ್ ಟೇಕ್ ಕೇರ್, ಮತ್ತೆ ಸಿಗೋಣ ಸ್ಟುಡಿಯೋಗೆ ಬನ್ನಿ ದಯಮಾಡಿ, ನಿಮ್ ಜೊತೆಗೆ ನಾವು ಟಚ್ ಅಲ್ಲಿ ಇರ್ತೀವಿ. ಓಕೆ, ದಯಮಾಡಿ ಸ್ಟುಡಿಯೋಗೆ ಬನ್ನಿ. ನಿಮ್ ತರ ಸುಮಾರು ಜನ ಒಟ್ಟಾಗ್ತಾ ಇದ್ದಾರೆ, ಒಂದಾಗ್ತಾ ಇದ್ದಾರೆ, ನೀವು ಒಬ್ಬರೇ ಅಲ್ಲ, ನೂರಾರು ಜನ ಒಟ್ಟಾಗ್ತಾ ಇದ್ದಾರೆ, ಒಂದಾಗ್ತಾ ಇದ್ದಾರೆ, ನೋವಿಗೊಳಗಾದವರು, ಸಂತ್ರಸ್ತರು, ಪಾಪ ಅಮಾಯಕರು, ಕುಂತ್ಕೊಂಡಾಗ ನಮ್ ಸಮಾಜಕ್ಕೆ ಬುದ್ಧಿ ಇಲ್ವಾ ಅನ್ಸ್ತದೆ ಸರ್. ನಿಜವಾಗ ಅನ್ಕೊಂಡಿದ್ ನಾನು, ಏನ್ ನಮ್ ಸಮಾಜಕ್ಕೆ ಬುದ್ಧಿ ಇಲ್ವಾ, ಇಂಥವ್ರನ್ನೆಲ್ಲ ಈ ಮಟ್ಟಕ್ಕೆ ಬೆಳೆಸ್ತಾರಲ್ಲ, ಕಿರೀಟವ್ರ ಕುಂತ್ಕೊಂಡವ್ರಲ್ಲ ಇವ್ರು ಇಂಥವ್ರನ್ನೆಲ್ಲ ಸರ್. ಆ ಕೋರ್ಟ್ ಕೇಸ್ ನಡೀಬೇಕಾದ್ರೆ ಅವ್ರಿವರೆಲ್ಲ ಬಂದು ಕೇಳೋರು ಸರ್, ಹೋಗಿ ಸಾರ ಕೇಳು, ನಾನ್ ಯಾಕೆ ಕೇಳಲೆ ಅವ್ನು ನಾನು ಹೇಳ್ ಸರ್. ಕೆಟ್ಟ ಪದನು ಬಳಸಿ ಅವಾಗ್ಲೂ ಬಳಸಿವ್ ನಾನು ಕೆಟ್ಟ ಪದ, ಬಟ್ ಎಲ್ಲ ಲೈವ್ ಅಲ್ಲಿ ಇರ್ತಿರೋ ಹಂಗಾಗಿ ನಾನ್ ಬಳಸಕ್ ಇಷ್ಟ ಪಡ್ತಾ ಇಲ್ಲ ಸರ್. ಹೌದು, ಲೈವ್ ಅಲ್ಲೇ ಇರೋದು ನಿಮ್ಮ ಮಗನ ಯಾಕೆ ನಾನು ಸಾರ ಕೇಳಿ ಅಂತ ಕೇಳ್ತಾ ಇದ್ದೆ. ಲೈವ್ ಅಲ್ಲೇ ಇರೋದು ಆ ಪದಗಳನ್ನೆಲ್ಲ ನಿಮ್ಮ ಅದಕ್ಕೆ ಸರ್, ಅದಕ್ಕೆ ನಾನು ಆ ಪದ ಬಳಸ್ತಾ ಇಲ್ಲ ಸರ್. ನಿಮ್ ಮನ್ಸಿನೊಳಗೆ ಬೈಕಮಡಿ ಅದನ್ನೆಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಇಲ್ಲ ಸರ್, ಅವತ್ತು ತೆಗೆದು ಬಿಡಬೇಕು, ಬಹಳ ಹಂಗೆಲ್ಲ ಮಾಡಬಾರ್ದು, ಹಂಗೆಲ್ಲ ಮಾಡಬಾರ್ದು, ಹಂಗೆಲ್ಲ ಮಾಡಬಾರ್ದು, ಹಂಗೆಲ್ಲ ಮಾಡಬಾರ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು.